ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಗೌರಿ ವ್ಲಾಗ್ಸ್ ಇನ್ ಕನ್ನಡ. ಸೊ ನಿನ್ನೆ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ ವಿಡಿಯೋನ ಹಾಕಿದ್ದೆ, ನೀವೆಲ್ಲರೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಇನ್ವಿಟೇಷನ್ ಕಾರ್ಡ್ಗೆ ಅರಶಿನ ಕುಂಕುಮ ಹಾಗೆ ಅಕ್ಷತೆ ಹಾಕೋಣ ಅಂತ ಇಟ್ಕೊಂಡಿದ್ದೀವಿ. ಪಾಪು ನಾಮಕರಣಕ್ಕೆ ಅಂತ ಮಾಡಿಸಿದ್ದು. ಸೊ ಇದೆಲ್ಲ ಬಂದು ನಾನು ಹಳೆ ವಿಡಿಯೋಸೇ. ಇವಾಗ ಹಾಕ್ತಿರೋದಕ್ಕೆ ಕಾರಣ ಏನಪ್ಪ ಅಂದರೆ, ಯಾವುದೇ ಒಂದು ವಿಡಿಯೋಸ್ ಕೂಡ ಮಿಸ್ ಆಗಬಾರ್ದು, ವ್ಲಾಗ್ಸ್ ಮಿಸ್ ಆಗಬಾರ್ದು, ವ್ಯೂಯರ್ಸ್ಗೆ ಒಂದು ಕಂಟಿನ್ಯೂಟಿ ಸಿಗಬೇಕು ಅಂದ್ಬಿಟ್ಟು ಈ ವಿಡಿಯೋಸ್ನ ನಾನು ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ನನ್ನ ಹೆಲ್ತ್ ಸರಿ ಇಲ್ದಲೇ ಇದ್ದಿದ್ದ ಕಾರಣಕ್ಕೆ ನಾನು ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಆಗಲಿಲ್ಲ. ಪಾಪುನ ನೋಡ್ಕೊಳ್ಳೋದ್ರ ಜೊತೆಗೆ ನನ್ನ ಹೆಲ್ತ್ ಕಡೆ ನಾನು ಕಾನ್ಸಂಟ್ರೇಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ವಿಡಿಯೋಸ್ ಹಾಕೋಕ್ಕಾಗಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ. ಹೇಗೆ ನನಗೆ ಸಪೋರ್ಟ್ ಮಾಡ್ಕೊಬಂದಿದ್ರು ಅದೇ ರೀತಿ ಮುಂದೆನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ಒಂದು ವಿಡಿಯೋಸ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಫುಲ್ಲು ಜರ್ನಿ ಪಾಪದ್ದು ಏನಿದೆ, ನಾನು ಪ್ರೆಗ್ನೆಂಟಿಂದ ಹಿಡಿದು ಪಾಪು ಆಗಿ ಅವ್ರನ್ನ ಬೆಳೆಸೋವರೆಗೂ ಯಾವ್ಯಾವ ಥರ ಎಲ್ಲ ನಡೆಯುತ್ತೆ ನಮ್ಮ ಲೈಫಲ್ಲಿ ಅನ್ನೋದೆಲ್ಲ ಕೂಡಿರುತ್ತೆ ಅಲ್ಲ, ಒಂದು ಒಳ್ಳೆ ಮೆಮೊರೀಸು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಇದಾದಮೇಲೆ ನಾವು ಹಳ್ಳಿಗೆ ಹೋಗಬೇಕಿತ್ತು. ಒಂದು ಪೂಜೆಯನ್ನು ಮನೆಯಲ್ಲಿ ಇಟ್ಕೊಂಡಿದ್ವಿ ಹಳ್ಳೀಲಿ. ಸೊ ಅದಕ್ಕೂ ಕೂಡ ಅಟೆಂಡ್ ಮಾಡಬೇಕಿತ್ತು. ಅದ್ರ ಜೊತೆಗೆ ಪಾಪದು 8 ಮಂತ್ಸ್ ಅಂದರೆ 8 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಸಿಂಪಲ್ಲಾಗಿ ಒಂದು ಫೋಟೋಶೂಟ್ ಕೂಡ ಮಾಡಬೇಕಾಗಿತ್ತು. ಅಂದರೆ ಪ್ರತಿ ಮಂತಿಂದು ಫೋಟೋಸ್ ತೆಗಿತಾ ಇದ್ದೀವಲ್ವಾ, ಸೊ 8 ಮಂತಿಂದು ಕೂಡ ತೆಗಿಬೇಕಿತ್ತು ಇವತ್ತು. ಸೊ ತುಂಬಾ ಒಂಥರ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ಪಾಪು ಮಲಗಿದ್ದಾಗಲೇ ನಾವು ಈ ಕೆಲಸಗಳನ್ನ ಮಾಡ್ಕೋಬೇಕು. ಪಾಪು ಎದ್ಮೇಲೆ ಪಾಪು ನೋಡ್ಕೊಳ್ಳೋದಿರ್ಬೋದು, ಇಟ್ಕೊಳ್ಳೋದು, ಅವ್ರನ್ನ ಆಟ ಆಡ್ಸೋದು, ಬರೀ ಅದೇ ಆಗೋಗುತ್ತೆ. ಅವ್ರಿಗೆ ಅಡುಗೆ ತಿಂಡಿ ಆಟ ಬರೀ ಇದರಲ್ಲೇ ಟೈಮ್ ಸ್ಪೆಂಡ್ ಆಗೋಗುತ್ತೆ, ಬೇರೆ ಕೆಲಸ ಎಲ್ಲ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಅವ್ರು ಯಾವಾಗ ಮಲಗಿರ್ತಾರೋ ಆವಾಗಲೇ ನಾನು ಈ ಕೆಲಸಗಳನ್ನು ಮಾಡ್ಕೋಬೇಕು. ಹಾಗೆ ಈ ಒಂದು ಏನು ಇನ್ವಿಟೇಷನ್ಸ್ಗೆ ಎಲ್ಲ ಅಲ್ಲಿ ಬೆಂಗಳೂರಲ್ಲಾದರೆ ಅನಿತ್ ಅವರು ಎಲ್ಲ ರೆಡಿ ಮಾಡಿಕೊಂಡು ಅವರೇ ಕೊಡ್ತಾ ಇದ್ದಾರೆ. ಇಲ್ಲಿ ಅಮ್ಮ ಮನೆಯದಲ್ವಾ, ಸೊ ಅಮ್ಮ ಒಬ್ಬರೇ ಇರ್ತಾರೆ. ಅಮ್ಮ ಪಾಪುನ ಇಟ್ಕೊಂಡಾಗ ನಾನು ಈ ಕೆಲಸ ಮಾಡಬೇಕು, ನಾನಿಲ್ಲ ಪಾಪುನ ಇಟ್ಕೊಂಡಾಗ ಅಮ್ಮ ಅಡುಗೆ ತಿಂಡಿ ಆ ಕೆಲಸ ಎಲ್ಲ ಮಾಡಬೇಕಾಗುತ್ತೆ. ಸೊ ಹಂಗೆ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇದ್ದೀವಿ. ಆಗಲೇ ಹೇಳಿದ್ನಲ್ಲ ಪಾಪುಗೆ 8 ಮಂತ್ಸ್ ಕಂಪ್ಲೀಟ್ ಆಯಿತು ಅಂತ. ಸೊ ಸುಮ್ಮನೆ ಒಂದು ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಹೀಗೆ ಹೊಸ ಬಟ್ಟೆ ಹಾಕಿ ಸುಮ್ಮನೆ ವೇಲಲ್ಲೇ 8 ಅಂತ ಬರೆದು ಅವ್ರಿಗೆ ಫೋಟೋಶೂಟ್ ಮಾಡಿದ್ದು. ಅದಾದಮೇಲೆ ಮತ್ತೆ ನಾವು ಹಳ್ಳಿಗೆ ಹೋದ್ವಿ. ಹಳ್ಳಿಲಿ ಪೂಜೆ ಇತ್ತು. ಸೊ ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಬರೋಣ ಅಂದ್ಬಿಟ್ಟು ಹೋದ್ವಿ. ಇವ್ರು ಹೇಗಿರ್ತಾರೋ, ಹೊಸ ಜಾಗಗಳು ಬೇರೆ, ರಿಯಾಕ್ಷನ್ ಹೇಗಿರುತ್ತೆ ಅದೆಲ್ಲ ನಮಗೇನು ಗೊತ್ತಿಲ್ಲ. ಬಟ್ ಸ್ಟಿಲ್ ಪರವಾಗಿಲ್ಲ, ಮನೆಯೇ ಅಲ್ವಾ, ಹೇಗಾದರೂ ಅಡ್ಜಸ್ಟ್ ಮಾಡ್ಕೋಬೋದು ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಆ್ಯಂಡ್ ಏನು ಆ ಥರ ಅಳೋದು ಆ ಥರ ಎಲ್ಲ ಏನು ಜಾಸ್ತಿ ಮಾಡಲ್ಲ. ಅಂದರೆ ಏನಂದರೆ ಹೊಸ ಜನ ಹೊಸ ಮುಖ ಅಂದರೆ ಸ್ವಲ್ಪ ಇದು ಮಾಡುತ್ತೆ, ಎಲ್ಲ ಮಕ್ಕಳೂ ಅಷ್ಟೇ ಅಂತ ಅನ್ಕೋತೀನಿ. ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಅವರಪ್ಪವೂ ಅಷ್ಟೇ ತುಂಬಾ ಖುಷಿ. ಯಾಕಂದರೆ ಪಾಪು ಬೆಳೀತಾ ಇದ್ದೀರೋ ಬೆಳೆಯೋದನ್ನು ನೋಡಿ ಎಲ್ರಿಗೂ ಖುಷಿ ಆಗೇ ಆಗುತ್ತಲ್ವಾ. ಹಾಗೆ ಮಕ್ಕಳನ್ನ ಆಟ ಆಡ್ಸೋದು, ಮುದ್ಸೋದು ಇದೆಲ್ಲ ಮಾಡೋದಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಅದರಲ್ಲೂ ಇನ್ನೂ ಚಿಕ್ಕ ಮಗು ಅಂದರೆ ಇನ್ನೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಆಯಿತು. ಅಂದರೆ ನಾವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲಿಲ್ಲ ಹಳ್ಳಿಯಲ್ಲಿ, ಯಾಕಂದರೆ ಪಾಪುಗೆ ತಿಂಡಿ ಎಲ್ಲ ಮಾಡ್ಕೋಬೇಕಲ್ವಾ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಬೇಗ ಹೋಗಿ, ಅಂದರೆ ನಾನು ಒಂದು ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಹಳ್ಳಿದು ಜಮೀನು ಹತ್ರ ಎಲ್ಲ ಹೋಗಿದ್ವಲ್ಲ, ಅದೇ ಊರಲ್ಲೇ ಮನೆ ಇರೋದು. ಅಜ್ಜಿ ಇದ್ದಾರೆ ಇವಾಗ, ಅಂದರೆ ಅನಿತ್ ಅವರ ಅಪ್ಪ ಇದ್ದಾರಲ್ಲ ಅವ್ರ ಅಮ್ಮ ಇದ್ದಾರೆ ಅಲ್ಲಿ. ಸೊ ಪ್ರತಿ ವರ್ಷನೂ ನಾವು ಪೂಜೆನ ಮಾಡಿಸ್ತೀವಿ. ಅದಕ್ಕೆ ಈ ವರ್ಷನೂ ಹೋಗಿ ಪೂಜೆ ಮಾಡಿ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾವು ಬರೀ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತೆ ವಾಪಸ್ ತುಮಕೂರಿಗೆ ಬಂದುಬಿಟ್ವಿ. ನಮ್ಮ ಪಾಪುಗೂ ಅಷ್ಟೇ, ಪೂಜೆ ಮಂತ್ರ ಅದೆಲ್ಲ ಕೇಳಿಸ್ಕೊಂಡ್ರೆ ಅವ್ರು ಆರಾಮಾಗಿರ್ತಾರೆ ಕೇಳಿಸ್ಕೊಂಡು. ಅಂದರೆ ಕೆಲವು ಮಕ್ಕಳು ಈ ಮಂತ್ರ ಹೇಳೋದು ಅದೆಲ್ಲ ಮಾಡಿದಾಗ ಸ್ವಲ್ಪ ಅಳೋದು ಬೆಚ್ಚಿಬೀಳೋದು ಎಲ್ಲ ಮಾಡ್ತಾರೆ. ಇವ್ರು ಆ ಥರ ಎಲ್ಲ ಏನೂ ಇಲ್ಲ, ಆರಾಮಾಗಿ ಆ ಮಂತ್ರ ಎಲ್ಲ ಕೇಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದೇನು ಪ್ರಾಬ್ಲಮೇ ಆಗಲ್ಲ. ಪ್ರತಿ ಸತಿನೂ ಅಷ್ಟೇ, ಯಾವುದೇ ಒಂದು ಪೂಜೆಗಳಲ್ಲಿರ್ಬೋದು ಅವ್ರ ಮಂತ್ರ ಹೇಳೋವರೆಗೂ ಇದು ಆರಾಮಾಗಿ ಸುಮ್ಮನೆ ಇರುತ್ತೆ. ಸೊ ಅದಾದಮೇಲೆ ವಾಪಸ್ ಮನೆಗೆ ಬಂದಮೇಲೆ
ಐಸ್ ಕ್ರೀಮ್ ತರಿಸಿದ್ವಿ, ಈ ತರ ಜುಗಲ್ ಬಂದಿ ಐಸ್ ಕ್ರೀಮ್ನ ತರಿಸಿದ್ವಿ. ಇದನ್ನ ಇದು ತುಮಕೂರಲ್ಲಿ ಹೊಸದಾಗಿ ಗ್ರಾಮೀಣ್ ಕುಲ್ಫಿ ಅಂತ ಓಪನ್ ಆಗಿದೆ, ಅಲ್ಲಿಂದ ತರಿಸಿದ್ದು. ತುಂಬಾನೇ ಇಷ್ಟ ಆಯ್ತು ನಮಗೆ. ಆದರೆ ಚಾಕೋ ಮಲಾಯಿ ತರಿಸಿದ್ವಿ, ನಮಗೆ ಗುಲ್ಕಂದ್ ಮತ್ತು ಮಲಾಯಿ ಜುಗಲ್ ಬಂದಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಚಾಕೋ ಮಲಾಯಿ ಇದು ಕೂಡ ಚೆನ್ನಾಗಿತ್ತು, ಬಟ್ ನಮಗೆ ಗುಲ್ಕಂದ್ ಮತ್ತು ಮಲಾಯಿ ಕುಲ್ಫಿ ತುಂಬಾ ಇಷ್ಟ ಆಯಿತು. ತುಂಬಾ ಅಂದರೆ ಕುಲ್ಫಿ ಇರುತ್ತಲ್ವ, ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ಕೂಡ ಆ್ಯಾವ್ರೇಜೇ, ಅಂದರೆ ತುಂಬ ಜಾಸ್ತಿನೂ ಏನು ಪ್ರೈಸಿಂಗ್ ಇರಲಿಲ್ಲ, ನಾರ್ಮಲ್ ಆಗಿತ್ತು, ಅಂದರೆ ಮೀಡಿಯಮ್ ಇತ್ತು, ಚೆನ್ನಾಗಿತ್ತು. ಬಟ್ ಕುಲ್ಫಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ತುಮಕೂರಲ್ಲಿದ್ದರೆ ಟ್ರೈ ಮಾಡೋದನ್ನು ಮರಿಬೇಡಿ. ಅದಾದಮೇಲೆ ಮಕ್ಕಳಿಗೆ ಏನೇನು ನಾಮಕರಣಕ್ಕೆ ಮಕ್ಕಳು ಬರ್ತಾರಲ್ಲ, ಅವ್ರಿಗೆಲ್ಲ ರಿಟರ್ನ್ ಗಿಫ್ಟ್ಸ್ ಎಲ್ಲ ರೆಡಿ ಮಾಡಬೇಕಿತ್ತು. ಟೈಮ್ ನಮಗೆ ತುಂಬಾ ಕಮ್ಮಿ ಇತ್ತು, ಅಂದರೆ ಮಗು ಇತ್ತಲ್ಲ ಮನೇಲಿ, ಮಗು ಮನೇಲಿದ್ದಾಗ ನಮ್ಗೆ ಎಷ್ಟು ಟೈಮ್ ಇದ್ರೂ ಕೂಡ ನಮಗೆ ಕಮ್ಮಿ ಅಂತಲೇ ಅನ್ಸೋದು. ಸೊ ಪಾಪನ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೊಳ್ಳೋದು ಕಷ್ಟನೇ. ಸೊ ಅನಿತ್ ಬೇರೆ ಬಂದಿದ್ರಲ್ವಾ, ಸೊ ಈ ಕೆಲಸನೂ ಮುಗಿಸ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಎಲ್ಲ, ಮತ್ತು ನನ್ನ ಕಸಿನ್ ಬೇರೆ ಇದ್ದರು ಅವರು ಹೆಲ್ಪ್ ಮಾಡಿದ್ರು, ಈ ಪೆಪ್ಸಿಲ್ಲು ಇದನ್ನೆಲ್ಲ ಒಂದು ಪೌಚ್ಗೆ ಹಾಕೋದಕ್ಕೆ ಅವರು ಕೂಡ ನನಗೆ ಹೆಲ್ಪ್ ಮಾಡಿದರು. ಸೊ ಒಂದು ಪೌಚಲ್ಲಿ ಪೆನ್ಸಿಲ್ಲು, ಪೆನ್ನು, ಸ್ಕೇಲು, ರಬ್ಬರು ಈ ಥರದ್ದೆಲ್ಲ ಹಾಕಿ ಇಟ್ಟಿದ್ವಿ, ಯಾಕಂದರೆ ಅದು ಯೂಶ್ವಲಿ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಉಪಯೋಗ ಆಗುತ್ತೆ ಅಂತ. ಉಪಯೋಗ ಆಗೋವಂಥದ್ದು ಕೊಡೋಣ ಅಂದ್ಬಿಟ್ಟು ಆಮೇಲೆ ಇದು ಮಾರಲ್ ಸ್ಟೋರೀಸ್ ಬುಕ್ನ ತರಿಸಿದ್ದೆ, ಇದು ಕೂಡ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟೆ ನಾವು ತರಿಸಿದ್ದು. ಆಮೇಲೆ ಮಡ್ಲಕ್ಕಿಗೆ ಕೊಡಬೇಕಿತ್ತಲ್ವ ಅಕ್ಕಿ ಮತ್ತು ಚಾಕ್ಲೇಟ್ಸ್ ಎಲ್ಲ ಕೊಡ್ತೀವಲ್ವ, ಸೊ ಅದನ್ನು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ವಿ. ಹೀಗೆ ನೈಟ್ ದಿನ ಒಂದೊಂದೇ ಒಂದೊಂದೇ ಕೆಲಸ ಮಾಡಿಕೊಂಡು ಹಾಗೆ ಕಂಪ್ಲೀಟ್ ಮಾಡಿ ಮಾಡಿ ಇಟ್ಕೊಂಡಿದ್ದು. ಇದಾದಮೇಲೆ ಅಮ್ಮಂಗೆ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ನ ತರಿಸಿದ್ದೆ, ಅದು ಕೂಡ ತೋರಿಸ್ತಾ ಇದ್ದೀನಿ. ಇದನ್ನೇನು ನಾನು ರಿವ್ಯೂ ಮಾಡೋಕ್ಕೋಗಲ್ಲ, ಜಸ್ಟ್ ನಿಮಗೆ ತೋರಿಸ್ತೀನಿ ಏನೇನೆಲ್ಲ ತರಿಸಿದ್ದೆ ಅಂತ. ಇದು ಫಿಟ್ ಮೀ ಅವ್ರದ್ದು ಫೌಂಡೇಶನ್ನು, ಮತ್ತು ಪಾಪಪ್ದು ಶುಗರ್ದು ಕಾಜಲ್ಲು, ಮತ್ತು ಐ ಲ್ಯಾಶಸ್ಸು, ನಾಮಕರಣ ಇತ್ತಲ್ಲ ಸೊ ಎಲ್ಲದು ಸ್ವಲ್ಪ ಖಾಲಿ ಆಗಿತ್ತು, ಸೊ ಅದಕ್ಕೋಸ್ಕರ ಎಲ್ಲ ರೀಸ್ಟಾಕ್ ಮಾಡೋದಕ್ಕೆ ತರಿಸಿದ್ದು. ಏನಿಲ್ಲ, ಎಲ್ಲ ಪ್ರಾಡಕ್ಟ್ಸ್ ನಾರ್ಮಲ್ ಯೂಶ್ವಲಿ ನಾನು ಏನು ತರಿಸ್ತೀನೋ ಅದನ್ನೇ ತರಿಸಿದ್ದು. ಆ್ಯಂಡ್ ಅದು ಮಾರಲ್ ಸ್ಟೋರೀಸ್ದು ಪ್ಯಾಕೇಜ್ ಬಂದಿದ್ದು. ಫೈನಲಿ ನಾವು ಈ ಥರ ಪೆನ್ಸಿಲ್ ಪೌಚು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ಈ ಥರ ಬ್ಯಾಗ್ನ ತರಿಸಿದ್ದೆ ನಾನು ಹಾಕೋದಕ್ಕೆ. ಇದು ಅಫೋರ್ಡಬಲ್ ಅನ್ನಿಸ್ತು. ಆ್ಯಂಡ್ ಮಕ್ಕಳಿಗೆ ಈ ಥರ ಬ್ಯಾಗ್ ಕೊಟ್ಟರೆ ಆಚೆ ಎಲ್ಲಾದರೂ ಹೋದಾಗ, ಅಂದರೆ ಈ ಡ್ರಾಯಿಂಗ್ ಕ್ಲಾಸ್ಗೋ ಮ್ಯೂಸಿಕ್ ಕ್ಲಾಸ್ಗೋ ಎಲ್ಲಾದರೂ ಹೋದಾಗ ಇದನ್ನೆಲ್ಲ ತೊಗೊಂಡೋಗೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಬ್ಯಾಗ್ನ ತರಿಸಿದ್ದೆ. ಆ್ಯಂಡ್ ನಾರ್ಮಲ್ ಬ್ಯಾಗಿಗಿಂತ ಈ ಥರ ಬ್ಯಾಗ್ ಕೊಟ್ಟರೆ ಮಕ್ಕಳು ಆರಾಮಾಗಿ ಅದನ್ನು ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು ಅಂತ ತರಿಸಿದ್ದೆ. ನಾರ್ಮಲ್ ಕ್ಯಾರಿ ಬ್ಯಾಗ್ ತರಿಸಿದ್ರೆ ಅದು ಎಲ್ಲ ಕಡೆ ಸುಮ್ಮನೆ ಇಟ್ಕೊಂಡು ಹೋಗೋದಕ್ಕಾಗತ್ತೆ ಅಲ್ವಾ, ಅಷ್ಟೇ. ಈಗ ಬೇರೆ ಕಡೆ ಕ್ಲಾಸಸ್ಗೆ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಬ್ಯಾಗ್ನ ತರಿಸಿದ್ದೆ. ಆಮೇಲೆ ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಮಾರಲ್ ಸ್ಟೋರೀಸ್ದು, ಈ ಥರ ಬಂದಿದೆ ಬುಕ್ಸು. ಇದು ನೈಟ್ ಟೈಮು ಮಕ್ಕಳಿಗೆ ಓದೋಕ್ಕೆ ಡಿಫ್ರೆಂಟ್ ಬುಕ್ಸ್ ಬೇಕು, ಅಂದರೆ ದಿನ ಒಂದೊಂದು ಕತೆನ ನಾವು ಓದ್ತೀವಿ ಅಂದರೆ ಖಂಡಿತವಾಗ್ಲೂ ಈ ಥರ ಮಾರಲ್ ಸ್ಟೋರಿ ಬುಕ್ನ ತಗೋಬೋದು. ಅಂದರೆ ಏನಂದರೆ ಇದನ್ನು ನೀವೇ ಓದಬೇಕು, ಮಕ್ಕಳ ಕೈಲಿ ಕೊಟ್ಟರೆ ಖಂಡಿತವಾಗ್ಲೂ ಅರ್ಧ ಆಗ್ಬಿಡುತ್ತೆ, ಯಾಕಂದರೆ ಇದು ಪೇಪರಿಂದ ಮಾಡಿರೋ ಅಂಥದ್ದಲ್ವ. ಸೊ ನೀವೇ ಇದನ್ನು ಓದಿ ಮಕ್ಕಳಿಗೆ ಹೇಳೋದಾದರೆ ತಗೊಳ್ಳಿ. ಮಕ್ಕಳ ಕೈಗೆ ಕೊಡ್ತೀವಿ ಅಂದರೆ ಬೇಡ, ಯಾಕಂದರೆ ಅರ್ಧೋಗ್ಬಿಡುತ್ತೆ, ಯೂಸ್ ಆಗಲ್ಲ. ಅಂದರೆ ಡಿಫ್ರೆಂಟ್ ಸ್ಟೋರೀಸ್ ನಿಮಗೆ ಸಿಗುತ್ತೆ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಓದಿದ್ವಿ ಅಲ್ಲ, ಅದೆಲ್ಲ ಸ್ಟೋರೀಸ್ದು ಬುಕ್ಸು ನಿಮಗೆ ಸಿಗುತ್ತೆ. ನಾನು ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇದ್ರದ್ದು ಲಿಂಕನ್ನು ಹಾಕಿರ್ತೀನಿ, ನೀವು ನೋಡಿ ತೊಗೋಬೋದು. ಇದೆಲ್ಲ ಕೂಡ ನಿಮಗೆ ಅಮೆಝಾನಲ್ಲಿ, ಮೀಶೋದಲ್ಲಿ ಎಲ್ಲ ಕಡೆ ಸಿಗುತ್ತೆ, ನೀವು ಆರಾಮಾಗಿ ತೊಗೋಬೋದು. ಸೊ ಮಕ್ಕಳಿಗೆ ಈ ಥರ ರಿಟರ್ನ್ ಗಿಫ್ಟ್ಸ್ನ ನಾವು ರೆಡಿ ಮಾಡಿದ್ವಿ. ಲಿಟಲ್ ಹಾರ್ಟ್ಸು, ಸ್ಕೆಚ್ ಪೆನ್ನು, ಮಾರಲ್ ಸ್ಟೋರಿ ಬುಕ್ಕು, ಹಾಗೆ ಪೆನ್ನು ಪೆನ್ಸಿಲ್ದು ಅದೊಂದು ಪೌಚ್ ಮಾಡಿದ್ವಲ್ಲ, ಅದು ಇಷ್ಟನ್ನು ಹಾಕಿ ಚಾಕ್ಲೇಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಇದು ಬಂದು ದೊಡ್ಡವ್ರಿಗೆ ಹೆಣ್ಮಕ್ಳಿಗೆ ಗಿಫ್ಟ್ಸ್ ಕೊಡಬೇಕಲ್ಲ, ರಿಟರ್ನ್ ಗಿಫ್ಟ್ಸು, ಅದಕ್ಕೆ ಬಾಕ್ಸ್ನ ತರಿಸಿದ್ವಿ. ಈ ಬಾಕ್ಸು ಅಷ್ಟೇ ಚೆನ್ನಾಗಿತ್ತು. ಸೊ ನಾಮಕರಣದ ಹಿಂದಿನ ದಿನ ನಾವೇನು ಮಾಡಿದ್ವಿ, ಮಾರ್ಕೆಟಿಗೆ ಹೋಗ್ಬಿಟ್ಟು ಹೂವು ಹಣ್ಣು ಅದೆಲ್ಲ ತೊಗೊಂಬರ್ಬೇಕಿತ್ತಲ್ಲ, ಅದಕ್ಕೆ ತುಮಕೂರಲ್ಲಿರುವಂತಹ ಮಾರ್ಕೆಟ್ಗೆ ಹೊಟ್ಟೋದ್ವಿ. ಹೋಗಿ ಅಲ್ಲಿ ಹಾರ, ಹೂವು, ಹಣ್ಣು ಅದನ್ನೆಲ್ಲ ಪ್ರತಿಯೊಂದನ್ನು ತೊಗೊಂಬಂದ್ವಿ. ಇನ್ನು ನಾಮಕರಣದ ದಿನವೇ ಹೋಗಬೇಕು ಅಂದರೆ ನಮಗೆ ಕಷ್ಟ ಆಗ್ಬಿಡುತ್ತೆ, ಮಗು ಬೇರೆ ಇರುತ್ತೆ, ಮತ್ತು ಜನ ಬೇರೆ ಮನೆ
ಮನೆಯಲ್ಲೂ ಬಂದಿರ್ತಾರೆ ಅಲ್ವಾ, ಅವ್ರನ್ನ ನೋಡ್ಕೊಳ್ಳೋದಿರುತ್ತೆ. ಸೊ ಅವತ್ತಿನ ದಿನ ಹೋಗೋಕ್ಕೆ ಖಂಡಿತವಾಗ್ಲೂ ಆಗಲ್ಲ, ನಾವು ರೆಡಿ ಆಗೋದೆಲ್ಲ ಬೇರೆ ಇರುತ್ತಲ್ಲ. ಸೊ ಖಂಡಿತವಾಗ್ಲೂ ಆಗಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ, ನಾವು ಹಿಂದಿನ ದಿನನೇ ಹೋಗಿ ನಾನು ಮತ್ತು ನನ್ನ ಕಸಿನ್ ಇಬ್ಬರೇ ಹೋಗಿದ್ವಿ. ಇಬ್ಬರೇ ಹೋಗಿಬಿಟ್ಟು ಹೂವು ಹಣ್ಣು ಮನೆಗೆ ಬೇಕಾಗಿರೋ ಸಾಮಾನುಗಳು ಅದನ್ನೆಲ್ಲ ತೊಗೊಂಡು ಬಂದ್ವಿ ನಾವು. ಬಿಡಿ ಹೂವು ಆದರೆ ನಿಮಗೆ ಮಾರ್ಕೆಟಲ್ಲಿ ಚೆನ್ನಾಗಿ ಸಿಗುತ್ತೆ, ಹಾಗೆ ತರಕಾರಿ ಈರುಳ್ಳಿ ಆ ಥರದ್ದು ಕೂಡ ಚೆನ್ನಾಗಿ ಸಿಗುತ್ತೆ. ಆದರೆ ಹಣ್ಣುಗಳು ಅಷ್ಟು ನಮಗೆ ಇಷ್ಟ ಆಗಿಲ್ಲ, ಯಾಕಂದರೆ ನಾವು ಜಾಸ್ತಿ ಹಾಪ್ಕಾರ್ನ್ಸು ಅಥವಾ ಇಲ್ಲಿ ಫ್ರೂಟ್ ವೆಂಡರ್ಸ್ ಹತ್ರ ತೊಗೋತೀವಲ್ಲ, ಆ ಹಣ್ಣು ಥರ ಅಲ್ಲಿ ಮಾರ್ಕೆಟಲ್ಲಿ ಇರಲಿಲ್ಲ ನಮಗೆ ಹಣ್ಣು ಅಷ್ಟು, ಅಥವಾ ನಮಗೆ ತೊಗೊಳಕ್ಕೆ ಗೊತ್ತಾಗ್ಲಿಲ್ವೋ ಏನೋ ಅಲ್ಲಿ ಗೊತ್ತಾಗಿಲ್ಲ, ಬಟ್ ಹಣ್ಣು ಅಷ್ಟೊಂದು ಇಷ್ಟ ಆಗಿಲ್ಲ. ಹೂವು ಮತ್ತು ತರಕಾರಿ ಉಳಿ ಅದೆಲ್ಲ ಇದನ್ನೆಲ್ಲ ತೊಗೊಂಡು ಬಂದ್ವಿ. ಇದೆಲ್ಲ ನಮಗೆ ಅಫೋರ್ಡಬಲ್ ಅನ್ನಿಸ್ತು. ಇಲ್ಲಿ ನಾನು ನನ್ನ ಕಸಿನ್ನ ನಿಜವಾಗ್ಲೂ ನೆನಪಿಸ್ಕೊಳ್ಳೇಬೇಕು, ಯಾಕಂದರೆ ಪ್ರತಿಯೊಂದು ಕೆಲಸನೂ ಮಾಡಿಕೊಟ್ಟಿದ್ದು ಅವರೇನೆ. ಅಮ್ಮ ಇದ್ದರು, ಅಮ್ಮಂಗೂ ಒಬ್ರು ಕೈ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಎಲ್ಲ ಕೆಲಸ. ಸೊ ಅವರು ಬಂದು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು, ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮೂಲಕ. ಆ್ಯಂಡ್ ಬಂದವ್ರಿಗೆ ಬಾಕ್ಸ್ ಒಳಗೆ ಈ ಖಾರ ಬುಂದಿ ಹಾಕೋಣ ಅಂದ್ಬಿಟ್ಟು ಇದನ್ನು ಕೂಡ ನಾವು ಸಪ್ರೇಟಾಗಿ ಮಾಡಿಸಿದ್ವಿ. ಆಮೇಲೆ ಅದನ್ನು ಕೂಡ ನೀವು ನನಗೆ ಬೆಳಗ್ಗೆನೇ ಕಳಿಸ್ಕೊಡಿ ಅಂತ ಪಾಪ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಕ್ಯಾಟ್ರಿಂಗ್ ಅವ್ರಿಗೆ. ಯಾಕಂದರೆ ಲೇಟ್ ಆಗಿಬಿಟ್ರೆ ನಾವು ಪಾಪು ಇಟ್ಕೊಂಡು ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ಇನ್ನು ಸಂಜೆ ಯಾರು ಬರ್ತಾರೆ ಯಾರು ಬಿಡೋದು ಬಿಡ್ತಾರೆ ಅನ್ನೋದು ಗೊತ್ತಿರಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ತರಿಸ್ಕೊಂಡಿದ್ದೆ. ಅವ್ರು ಒಂದು 11:30 ಅಷ್ಟೊತ್ತಿಗೆ ತಂದು ಕೊಟ್ಟಿದ್ರು. ಸೊ ಈಗ ಈ ಬಾಕ್ಸ್ ಒಳಗೇ ನಾವು ಖಾರ ಬೂಂದಿ ಮತ್ತು ಈ ಅಕ್ಕಿಯ ಹಾಕಿ ಚಾಕ್ಲೇಟ್ಸ್ ಹಾಕಿಟ್ಟಿದ್ವಲ್ಲ ಅದನ್ನು ಹಾಕೋತಾ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು ನಕ್ಷತ್ರ ಮತ್ತು ತೇಜು ಏನೋ ಡ್ರಾಯಿಂಗ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ. ಸೊ ಮಕ್ಕಳು ಈ ಥರ ಬ್ಯುಸಿ ಆಗಿದ್ದರೆ ದೊಡ್ಡವರು ಕೆಲಸ ಮಾಡ್ಕೋಬೋದು. ನಾನು ಪಾಪುನ ಎತ್ಕೊಂಡು ವಿಡಿಯೋ ಮಾಡಿಕೊಂಡು ಕೂತಿದ್ದೆ, ಅವರು ಎಲ್ಲರೂ ಹೆಲ್ಪ್ ಮಾಡಿದ್ರು. ಅಷ್ಟೊತ್ತಿಗೆ ಅನಿತ್ ಅವರು ಕೂಡ ಬಂದರು, ಅನಿತ್ ಅತ್ತೆ ಮತ್ತು ನನ್ನ ಮೈದ್ನ ಅವರು ಎಲ್ಲರೂ ಬಂದರು. ಸೊ ಅವರು ಎಲ್ಲ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅಷ್ಟೊತ್ತಿಗೆ ನಮ್ಮ ಇನ್ನೂ ಒಬ್ಬರು ಅತ್ತೆನೂ ಕೂಡ ಬಂದರು, ಅಂದರೆ ಅಪ್ಪನ ತಂಗಿ ಇದ್ದಾರೆ, ಅವರು ಕೂಡ ಬಂದಿದ್ದರು. ಸೊ ಎಲ್ಲರೂ ಹೀಗೆ ಕೈ ಜೋಡಿಸ್ಕೊಂಡು ಎಲ್ಲ ಕೆಲಸಗಳು ಆರಾಮಾಗಿ ಆಯಿತು ಅಂತಲೇ ಹೇಳ್ಬೋದು. ನಾವೇನು ಟೆನ್ಷನ್ ಮಾಡ್ಕೊಳ್ಳೋ ಅಷ್ಟೇ ಇರಲಿಲ್ಲ, ನಾವು ಮಾಡ್ಕೊಂಡಷ್ಟು ಟೆನ್ಷನ್ನಿಗೆ ಅರ್ಥನೇ ಇರಲಿಲ್ಲ, ಬಟ್ ಎಲ್ಲ ಚೆನ್ನಾಗಾಯಿತು. ಆಮೇಲೆ ರಾತ್ರಿ ಆದಮೇಲೆ ಅನಿತ್ ಅವರು ಚೌಲ್ಟ್ರಿಗೆ ಹೋಗಿ ಎಲ್ಲ ರೆಡಿ ಆಗ್ತಾಯಿತ್ತು, ಅಂದರೆ ನಾಳೆಗೆ ಡೆಕೋರೇಷನ್ಸ್ ರೆಡಿ ಆಗಬೇಕಿತ್ತಲ್ಲ, ಸೊ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅವ್ರು ಹೊರಟರು. ಸೊ ಈ ಥರ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ರು, ನೈಟೇ ಇದನ್ನು ಅರೇಂಜ್ ಮಾಡಿದ್ರು. ಯಾಕಂದರೆ ನಾವು ಬೆಳಗ್ಗೆ ಬೇಗನೆ ಹೋಗ್ತೀವಿ ಅಂತ ಹೇಳಿದ್ವಿ, ಒಂದು 10 ಅಷ್ಟೊತ್ತಿಗೆ ಬೆಳಗ್ಗೆ ಆಗಲ್ಲ ಅಂದ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ಸು ನೈಟೇ ಮಾಡಿಕೊಂಡಿದ್ರು. ಬೆಳಗ್ಗೆ ಏನಿದ್ರು ಕ್ಲೀನಿಂಗು ಮತ್ತು ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೈಟೇ ಅರೇಂಜ್ಮೆಂಟ್ಸ್ ಮಾಡಿದ್ರು. ಸೊ ಇದು ಬ್ಯಾಕ್ ಡ್ರಾಪ್ ಈ ಥರ ಬರುತ್ತೆ ಅಂತ ತೋರಿಸಿದ್ರು. ಸೊ ಫೈನಲಿ ಎಲ್ಲ ರೆಡಿ ಆಗಿತ್ತು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಾಮಕರಣದ ಬಗ್ಗೆ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಗೌರಿ ಫೋರ್ ಅನಿತ್ ಅನ್ನೋದು ನಮ್ಮ ಇನ್ಸ್ಟಾಗ್ರಾಮ್ ಐಡಿ, ಸೊ ಅದನ್ನು ಕೂಡ ಫಾಲೋ ಮಾಡಿ. ಆ್ಯಂಡ್ ನಮ್ಮ ಚಾನಲ್ ಇಷ್ಟ ಆಗ್ತಾ ಇದ್ರೆ ನೀವೇನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೋಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.